ರಾಜ್ಯ ವಿಧಾನಸಭಾ ಎಲೆಕ್ಷನ್ ಡೇಟ್ ಅನೌನ್ಸ್ಗೆ ಕೌಂಟ್ ಡೌನ್ ಆರಂಭ ಆಗಿದೆ ಯಾವಾಗ ಎಲೆಕ್ಷನ್ ಅನ್ನೋ ದಿನಾಂಕ ಇವತ್ತು ಫಿಕ್ಸ್ ಆಗುತ್ತೆ ರಾಜ್ಯ ವಿಧಾನಸಭಾ ಚುನಾವಣಾ ಡೇಟ್ ಅನೌನ್ಸ್ಗೆ ಕೌಂಟ್ ಡೌನ್ ಆರಂಭ ಆಗಿದೆ ಇವತ್ತು ಕೇಂದ್ರ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ಇದೆ ಪ್ರೆಸ್ ಮೀಟ್ ನಡೆಸುತ್ತಾರೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ಬೆಳಗ್ಗೆ 11:30 ಕ್ಕೆ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ಇದೆ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಸುತ್ತಾ ಆಯೋಗ ಅಥವಾ ಎರಡು ಹಂತದಲ್ಲಿ ಚುನಾವಣೆ ನಡೆಸುತ್ತಾ ಇವತ್ತೆಲ್ಲವೂ ಕೂಡ ಕ್ಲಿಯರ್ ಕಟ್ ಇಮೇಜ್ ಗೊತ್ತಾಗುತ್ತೆ ಮೇ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಚುನಾವಣೆ ನಡೆಯೋ ಸಾಧ್ಯತೆ ಇದೆ ಇವತ್ತಿನಿಂದ ನೀತಿ ಸಂಹಿತೆ ಜಾರಿಯಾಗುತ್ತಾ ಹಾಗಾದ್ರೆ ರಾಜ್ಯದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆಗೆ ಬೇಡಿಕೆ ಇಟ್ಟಿತ್ತು ಕಾಂಗ್ರೆಸ್ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಕಾಂಗ್ರೆಸ್ ಮಾಡಿತ್ತು ಒಂದೇ ಹಂತದಲ್ಲಿ 124 ಕ್ಷೇತ್ರದಲ್ಲಿ ಚುನಾವಣೆ ಮಾಡಿ ಎರಡು ಹಂತ ಬೇಡ ಅಂತ ಸೋ ಚುನಾವಣಾ ಆಯೋಗ ಇವತ್ತು ಏನು ಹೇಳುತ್ತೆ ಪ್ರೆಸ್ ಮೀಟ್ ಇರುವಂತದ್ದು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸುತ್ತಾರೆ मीडिया इनविटेशन कूड़ा कोट्टिद्रु इवत्तु इवेंट इदे बन्नी अन्नो निट्टिनल्ली न्यू दिल्लियल्ली प्लेनरी हाल विज्ञान भवन न्यू दिल्ली इल्ली वेन्यू इरुवंतद्दु सुद्दिगोष्ठि नडेस्तारे मुख्य चुनावणा आयुक्तरादंथ राजीव कुमार अवरु वंदे हंतदल्लि चुनावणे माड्तारा इल्ल एरडु हंतदल्लि चुनावणे अंत घोषणे माड्तारा जोतेगे दिनांक याव घोषणे आगुत्ते ಮೇ ಮೊದಲನೇ ವಾರನ ಅಥವಾ ಎರಡನೇ ವಾರನ ಕಾದು ನೋಡಬೇಕಿದೆ ಎಲೆಕ್ಷನ್ ಗೆ ಮುಹೂರ್ತ ಫಿಕ್ಸ್ ಆದ್ರೆ ವಿಧಾನಸಭೆಯ ಬಲಾಬಲ ಏನಪ್ಪ ಅಂತ ಗಮನಿಸೋದಾದ್ರೆ ಬಿಜೆಪಿಗೆ 119 ಕಾಂಗ್ರೆಸ್ 69 ಜೆಡಿಎಸ್ 29 ಇರುವಂತದ್ದು ಒಟ್ಟು 224 ಕ್ಷೇತ್ರ ಇದೆ ಸೋ ಒಂದೇ ಹಂತದಲ್ಲಿ ಚುನಾವಣೆ ನಡೆಸ್ತಾರಾ ಅಥವಾ ಎರಡು ಹಂತದಲ್ಲಿ ಚುನಾವಣೆ ನಡೆಸ್ತಾರಾ ರಾಜ್ಯದಲ್ಲಿ ಕಾದು ನೋಡಬೇಕಿದೆ ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿ ಇದೆ ಸುದ್ದಿಗೋಷ್ಠಿಯಲ್ಲಿ ದಿನಾಂಕ ಒಂದು ಹಂತನ ಎರಡು ಹಂತನ ಇದೆಲ್ಲದೂ ಕೂಡ ಇವತ್ತು ಡಿಸೈಡ್ ಆಗುತ್ತೆ ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾ ಹೋಗ್ತಾರೆ ಸಂತೋಷ್ ಇವತ್ತು ದಿನಾಂಕ ಘೋಷಣೆಯಾಗುವ ಹಿನ್ನೆಲೆ ಈಗಾಗಲೇ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಒಂದು ಕಡೆಯಿಂದ ಎರಡು ಹಂತದ ಚುನಾವಣೆ ಬೇಡ ಒಂದೇ ಹಂತದಲ್ಲಿ ಮಾಡಿ ಅಂತ ಒಂದಷ್ಟು ಆಗ್ರಹ ಅಥವಾ ಆಶಯವನ್ನು ವ್ಯಕ್ತಪಡಿಸಿತ್ತು ಇವತ್ತು 11:30 ಸುದ್ದಿಗೋಷ್ಠಿ ಇದೆ ದಿನಾಂಕ ಫಿಕ್ಸ್ ಆಗುತ್ತಾ ಅನ್ನೋ ಪ್ರಶ್ನೆ ಇದರ ಜೊತೆಗೆ ಎರಡು ಹಂತದಲ್ಲಿ ಆಗುತ್ತಾ ಒಂದು ಹಂತದಲ್ಲಿ ಆಗುತ್ತಾ ಅನ್ನೋ ಕುತೂಹಲ ಇದೆ ಸೋ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ವಿದ್ಯಾ ಪ್ರಮುಖವಾಗಿ ಇವತ್ತು 11:30 ಕ್ಕೆ ಕೇಂದ್ರ ಚುನಾವಣಾ ಆಯೋಗ ಕರೆದಿರುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಸಹಜವಾಗಿ ಇವತ್ತಿನಿಂದಲೇ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಗೆ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಿದ್ದಾರೆ ಜೊತೆಗೆ ಇಂದಿನಿಂದ ನೀತಿ ಸಂಹಿತೆ ಕೂಡ ಜಾರಿಯಾಗಲಿದೆ ಅನ್ನುವಂಥದ್ದು ಸ್ಪಷ್ಟ 11:30 ಬಳಿಕ 11:30 ಕ್ಕೆ ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂತಹ ರಾಜೀವ್ ಕುಮಾರ್ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಸಿದ್ಧತೆಗಳನ್ನು ನಡೆಸಿರುವ ಹಾಗೆ ಎಷ್ಟು ಜನ ಮತದಾರರಿದ್ದಾರೆ ಜೊತೆಗೆ ಪುರುಷ ಹಾಗೂ ಮಹಿಳಾ ಮತದಾರರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಎಷ್ಟು ಬೂತ್ಗಳನ್ನು ಕ್ರಿಯೇಟ್ ಮಾಡಲಿದ್ದಾರೆ ಭದ್ರತೆಗಳ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಗಳನ್ನು ಕೂಡ ಹಂಚಿಕೊಳ್ಳಲಿದ್ದಾರೆ ಇನ್ನುಳಿದಂತೆ ಕಳೆದ ಎರಡು ವರ್ಷಗಳ ಈ ಒಂದು ಚುನಾವಣೆಗಳನ್ನು ಗಮನಿಸ್ತಾ ಹೋದ್ರೆ ಒಂದೇ ಹಂತದಲ್ಲಿ ಎರಡು ಅವಧಿಯಲ್ಲಿ ಚುನಾವಣೆಗಳು ನಡೆದಿರುವಂತದ್ದು ಈಗಲೂ ಕೂಡ ಎರಡು ಹಂತದಲ್ಲಿ ಚುನಾವಣೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳಿದೆ ಆದ್ರೆ ಒಂದೇ ಹಂತದಲ್ಲಿ ಚುನಾವಣೆಯನ್ನು ನಡೆಸುವಂತಹ ತೀರ್ಮಾನಕ್ಕೆ ಮುಖ್ಯ ಚುನಾವಣಾ ಆಯೋಗ ಕೂಡ ಬಂದಿದೆ ಅನ್ನುವಂತರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಿದೆ ಆದ್ರೆ ಇದರ ಬಗ್ಗೆ 11:30 ಬಳಿಕ ನಡೆಯಲಿರುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಅಧಿಕೃತ ಮಾಹಿತಿಗಳು ಹೊರಬೀಳಬೇಕಾಗಿದೆ ಬಹುತೇಕ ಲೆಕ್ಕಾಚಾರ ಪ್ರಕಾರವಾಗಿ ಮೇ 5ರ ಬಳಿಕ ಚುನಾವಣೆಗೆ ಅಂದ್ರೆ ಮತದಾನಕ್ಕೆ ದಿನಾಂಕ ಘೋಷಣೆ ಆಗುವಂತಹ ಸಾಧ್ಯತೆಗಳಿದೆ 8 ಅಥವಾ 10ರ ಆಸ್ಪಾಸ್ 8 7 ಅದರ ಆಸ್ಪಾಸ್ನಲ್ಲಿ ಇನ್ನು ಉಳಿದಂತೆ 12 ಅಥವಾ 14ರ ಆಸ್ಪಾಸ್ನಲ್ಲಿ ಫಲಿತಾಂಶ ದಿನಾಂಕ ಕೂಡ ಘೋಷಣೆ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಿದೆ ಬಹುತೇಕ ಕರ್ನಾಟಕದಲ್ಲೂ ಕೂಡ ಚುನಾವಣೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ರಾಜ್ಯ ಚುನಾವಣಾ ಆಯೋಗವು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಬಹುತೇಕ ಜಿಲ್ಲಾವಾರು ಇರಬಹುದು ಹಾಗೂ ತಾಲೂಕುವಾರು ಆ ಒಂದು ಹಂತಗಳಲ್ಲಿ ಈಗಾಗಲೇ
ಚುನಾವಣಾ ಆಯೋಗದ ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರ ನೌಕರರನ್ನ ಕೆಲವೊಂದಿಷ್ಟು ಚುನಾವಣೆಗೋಸ್ಕರನೇ ಈಗಾಗಲೇ ನಿಗದಿಗಳನ್ನ ಮಾಡಿ ಕೆಲವೊಂದಿಷ್ಟು ಚೆಕ್ ಪೋಸ್ಟ್ ಹಾಗೂ ಈಗಾಗಲೇ ಕೆಲವೊಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಮುಂದಾಗಿರುವಂತದನ್ನು ಗಮನಿಸಬಹುದು. ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಹೋದ್ರೆ ಎರಡು ಚುನಾವಣೆಗಳು ಈ ಹಿಂದೆ ನಡೆದಿರುವಂತ ಆ ಒಂದು ಅವಧಿಗಳನ್ನ ಜೊತೆಗೆ ಈ ಬಾರಿ ಲೆಕ್ಕಾಚಾರಗಳು ಕೂಡ ಕೆಲವೊಂದಿಷ್ಟು ಸಾಮ್ಯತೆಗಳನ್ನು ಒಳಗೊಂಡಿದೆ. ಕಳೆದ ಬಾರಿ ಮಾರ್ಚ್ 27ಕ್ಕೆ ಪತ್ರಿಕಾಗೋಷ್ಠಿಯನ್ನ ಮುಖ್ಯ ಚುನಾವಣಾ ಅಧಿಕಾರಿಗಳು ನಡೆಸಿದ್ರು. ಅದರ ಹಿಂದಿನ ಚುನಾವಣೆಯನ್ನ ಮಾರ್ಚ್ 29ರ ನಡೆಸಿದ್ರು. ಇವತ್ತು ಕೂಡ ಮಾರ್ಚ್ 29 ಇದೆ. ಹೀಗಾಗಿ ಬಹುತೇಕ ಚುನಾವಣೆಯ ಮತದಾನದ ದಿನಾಂಕಗಳು ಹಾಗೂ ಫಲಿತಾಂಶ ದಿನಾಂಕಗಳು ಬಹುತೇಕ ಮೇ 8ರಿಂದ ಮೇ 12ರ ಒಳಗಾಗಿ ಇರುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನಲ್ಲಿ ಗಮನಿಸಬೇಕಾಗುತ್ತೆ. ಸಂತೋಷ್, ಪ್ರಮುಖವಾಗಿ ಇನ್ನೊಂದು, ಈಗ ಕಾಂಗ್ರೆಸ್ ಏನ್ ಆಗ್ರಹ ಮಾಡ್ತಾ ಇದೆ, ಒಂದೇ ಹಂತದಲ್ಲಿ ಚುನಾವಣೆ ಮಾಡಿ, ಎರಡು ಹಂತ ಬೇಡ, ಬೇರೆ ಬೇರೆ ರಾಜ್ಯ ತರ ನಮ್ಗೆ ಒಂದೇ ಹಂತದಲ್ಲಿ ಚುನಾವಣೆ ಮಾಡಿ ಅಂತ. ಸೊ ಇದಕ್ಕೆ ಏನ್ ಹೇಳ್ಬೋದು, ಒಂದೇ ಹಂತದಲ್ಲಿ ಆಗತ್ತಾ ಇಲ್ಲ ಎರಡು ಹಂತ ಆಗತ್ತಾ? ಇದು ವಿದ್ಯಾ, ಪ್ರಮುಖವಾಗಿ ಪಕ್ಷಗಳು ಯಾವುದೇ ರೀತಿಯಾದಂತಹ ಒಂದು ಮನವಿಗಳನ್ನ ಮುಖ್ಯ ಚುನಾವಣಾ ಆಯೋಗಗಳಿಗೆ ಕೊಡುವಂತದ್ದು ಸಹಜವಾಗಿರುತ್ತೆ ಒಂದೇ ಹಂತದಲ್ಲಿ. ಆದ್ರೆ ರಾಜ್ಯ ಚುನಾವಣಾ ಆಯೋಗಗಳು ಕೊಡುವಂತಹ ವರದಿ ಏನಿರುತ್ತೆ ಕೇಂದ್ರ ಚುನಾವಣಾ ಆಯೋಗಗಳಿಗೆ, ಒಂದೇ ಹಂತದಲ್ಲಿ ಚುನಾವಣೆ ಮಾಡುವುದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು, ಪೂರಕವಾದಂತಹ ವ್ಯವಸ್ಥೆಗಳು ಆಯಾ ಸರ್ಕಾರಗಳಲ್ಲಿ ಇದೆಯಾ, ಆಯಾ ರಾಜ್ಯಗಳಲ್ಲಿ ಇದೆಯಾ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ಗೊಂದಲಗಳು ಅಥವಾ ಕೆಲವೊಂದಿಷ್ಟು ನಕ್ಸಲ್ ಸಮಸ್ಯೆಗಳು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದಿದ್ದೆ ಆದಲ್ಲಿ ಎರಡು ಅಥವಾ ಮೂರು ಹಂತಗಳಲ್ಲಿ ಚುನಾವಣೆಗಳನ್ನು ನಡೆಸುವಂತದ್ದು ಸಾಧ್ಯವಾಗಿರುತ್ತೆ. ಇದುವರೆಗಿನ ಲೆಕ್ಕಾಚಾರಗಳನ್ನ ನೋಡ್ತಿದ್ರೆ ಒಂದೇ ಹಂತದಲ್ಲಿ ಚುನಾವಣಾ ಆಯೋಗ ಚುನಾವಣೆಗಳನ್ನು ನಡೆಸಿರುವಂತಹ ನಿಯಮಗಳು ಕೂಡ ಇದೆ, ಇತಿಹಾಸಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ಬಾರಿ ಕೂಡ ಕೇವಲ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ಕರ್ನಾಟಕ ಸಹಜವಾಗಿ ಯಾವುದೇ ರೀತಿಯಾದಂತಹ ಗಲಭೆಗಳಿಗೆ ಅಥವಾ ಚುನಾವಣೆ ಸಮಯದಲ್ಲಿ ಆಗುವಂತಹ ಬೇರೆ ರೀತಿಯಾದಂತಹ ವಿಕೋಪಗಳು, ಪ್ರಕೃತಿ ವಿಕೋಪಗಳು ಯಾವುದಕ್ಕೂ ಕೂಡ ಅಡೆತಡೆಗಳಿಗೆ ಆಸ್ಪದವನ್ನು ಕೊಡುವಂತಹ ರಾಜ್ಯವಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾದಂತಹ ವರದಿಗಳು ಈಗಾಗಲೇ ರಾಜ್ಯ ಚುನಾವಣಾ ಆಯೋಗದಲ್ಲಿದೆ. ಈ ನಿಟ್ಟಿನಿಂದಾಗಿಯೇ ಬಹುತೇಕ ಒಂದೇ ಹಂತದಲ್ಲಿ ಚುನಾವಣೆಗಳು ಘೋಷಣೆ ಆಗುವಂತಹ ಸಾಧ್ಯತೆಗಳಿದೆ. ವಿದ್ಯಾ, ಫ್ರೀಡಂ ಆಪ್ ಅಲ್ಲಿ ಕಲಿತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.